ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವೈಫೈ ಸ್ಪೀಡ್ ಅನ್ನು ಯಾವ ರೀತಿ ಚೇಂಜ್ ಮಾಡೋದು ಅಥವಾ ಸ್ಪೀಡ್ ಅಪ್ ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಮ್ಮ ಪಿಸಿ ನ ವೈಫೈ ಸ್ಪೀಡ್ ಅನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನೀವು ಸರ್ಚ್ ಬಾರ್ ಅಲ್ಲಿ ರನ್ ಅಂತ ಟೈಪ್ ಮಾಡಿ ಬೆಸ್ಟ್ ಮೆಸೇಜ್ ಕೆಳಗಡೆ ರನ್ ಇದೆ ಅಥವಾ ಓಪನ್ ಕೊಡಿ ಸೋ ಓಪನ್ ಮಾಡಿದಾಗ ಇಲ್ಲಿ ಎನ್ CPA.CPL ಅಂತ ಟೈಪ್ ಮಾಡಿ ಓಕೆ ಕೊಡಿ ಕೊಟ್ಟಾಗ ಡೈರೆಕ್ಟ್ ಆಗಿ ನಿಮ್ಮ ಒಂದು ನೆಟ್ವರ್ಕ್ ಶೇರಿಂಗ್ ಸೆಂಟರ್ ನೆಟ್ವರ್ಕ್ ಕನೆಕ್ಷನ್ ಯಾವಾಗ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಆಗ್ತವೆ ಅಥವಾ ನೀವು ಡೈರೆಕ್ಟ್ ಆಗಿ ಸರ್ಚ್ ಬಾರ್ ಅಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಹೇಳಿ ಟೈಪ್ ಮಾಡಿ ಬೆಸ್ಟ್ ಮ್ಯಾಚ್ ಕೆಳಗಡೆ ಕಂಟ್ರೋಲ್ ಪ್ಯಾನಲ್ ಅನ್ನು ಕ್ಲಿಕ್ ಮಾಡ್ಕೊಂಡ್ರೆ ಅದರಲ್ಲಿ ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಅದರಲ್ಲಿ ನೆಟ್ವರ್ಕ್ ಅಂಡ್ ಶೇರಿಂಗ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚೇಂಜ್ ಅಡಾಪ್ಟರ್ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಸೇಮ್ ವಿಂಡೋ ಓಪನ್ ಆಗುತ್ತೆ ಸೊ ಇದರಲ್ಲಿ ನಾನು ವೈಫೈ ಕನೆಕ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಇಲ್ಲಿ ವೈಫೈ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರಾಪರ್ಟೀಸ್ ಅಲ್ಲಿ ಕಾನ್ಫಿಗರ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಅಡ್ವಾನ್ಸ್ ಅನ್ನೋ ಆಪ್ಷನ್ ಅಲ್ಲಿ ಇದೆ ಅಡ್ವಾನ್ಸ್ ಅನ್ನೋ ಆಪ್ಷನ್ ಅಲ್ಲಿ ಬ್ಯಾಂಡ್ ವಿಡ್ತ್ ಅಂತ ಇದೆಯಲ್ಲ ಈ ಬ್ಯಾಂಡ್ ವಿಡ್ತ್ ನಾವು 20-40 ಮೆಗಾ ಹರ್ಟ್ಜ್ ಇದೆ ಸೊ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ ಸೊ ಇದು ಯಾವಾಗಲೂ 20-40 ಮೆಗಾ ಹರ್ಟ್ಜ್ ಇರಬೇಕು ಓಕೆ ಕೊಡಿ ನೆಕ್ಸ್ಟ್ ಮತ್ತೆ ವೈಫೈ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಪ್ರಾಪರ್ಟೀಸಿಗೆ ಬನ್ನಿ ಅದರಲ್ಲಿ ಕಾನ್ಫಿಗರ್ ಅಲ್ಲಿ ಬನ್ನಿ ನೆಕ್ಸ್ಟ್ ಪವರ್ ಮ್ಯಾನೇಜ್ಮೆಂಟಿಗೆ ಹೋಗಿ ಇದರಲ್ಲಿ ಅಲೋ ದಿಸ್ ಡಿವೈಸ್ ವ್ಯಾಕ್ ಅಪ್ ದ ಕಂಪ್ಯೂಟರ್ ಇದು ಅಲೋ ದಿಸ್ ಕಂಪ್ಯೂಟರ್ ಟರ್ನ್ ಆಫ್ ಡಿಸ್ ಸೇವ್ ಪವರ್ ಅಂತ ಇದೆ ಸೊ ಇದನ್ನು ಏನು ಮಾಡಬೇಕು ಡಿಸೇಬಲ್ ಮಾಡಿ ಓಕೆ ಕೊಡಿ ನೆಕ್ಸ್ಟ್ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಪ್ರಾಪರ್ಟೀಸಿಗೆ ಬನ್ನಿ ಅದರಲ್ಲಿ ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4 TCP/IPv4 ಅಂತ ಇದೆ ಸೊ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಸೊ ಅದರದ್ದು ಪ್ರಾಪರ್ಟೀಸ್ ಓಪನ್ ಆಗುತ್ತೆ ಇಲ್ಲಿ ಯೂಸ್ ದ ಫಾಲೋಯಿಂಗ್ DNS ಸರ್ವರ್ ಅಡ್ರೆಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಒಂದು ಗೂಗಲ್ DNS ಸರ್ವರ್ನ ನಾನಿಲ್ಲಿ ಇವಾಗ ಟೈಪ್ ಮಾಡ್ತಾ ಇದ್ದೀನಿ 8.8.8.8 ಸೊ ಡಿಫಾಲ್ಟ್ ಆಗಿ ಆಲ್ಟರ್ನೇಟಿವ್ DNS ಸರ್ವರ್ 8.8.4.4 ಅಂತ ಹೇಳಿ ಸೊ ಓಕೆ ಕೊಡ್ತಾ ಇದ್ದೀನಿ ಸೊ ಎಲ್ಲ ಓಕೆ ಕೊಡಿ ಈಗ ಕ್ಯಾನ್ಸಲ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಒನ್ ಟೈಮ್ ನಿಮ್ಮ PC-ನ ರೀಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ವೈಫೈ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ಸೊ ಮೊದಲಿಗಿಂತ ತುಂಬಾನೇ ವೈಫೈ ಸ್ಪೀಡು ಹೆಚ್ಚಾಗುತ್ತೆ ಸೊ ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್.